ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಗಾಯ್ಸ್, ಆಲ್ಮೋಸ್ಟ್ ಪ್ರೊಮೋ ಬೇಗ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಈಗ ನವರಾತ್ರಿ ಸ್ಪೆಷಲ್ ಎಲ್ಲ ಕಡೆಯಲ್ಲಿ ತಿರುಗಾಡಿಕೊಂಡಂಗೆ ಹೋಗ್ಲಿಕ್ಕೊಂಡು ಕಂಡು ಒಂದು ಟೆಂಪಲ್ ರನ್ ಅಂತ ಹೇಳಿ, ಸೊ ಹಾಗೆ ಸ್ವಲ್ಪ ವೀಡಿಯೋ ಮಾಡೋದು ತಡಾಯಿತು, ಐ ಆಮ್ ಸಾರಿ ಅಂತ ಹೇಳಿ ಗಾಯ್ಸ್. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 11 ನರಕ ಸ್ವರ್ಗ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇತ್ತು, ಅದು ಪರ್ಮನೆಂಟ್ ಇರಲಿಕ್ಕಿತ್ತು. ಅಂದರೆ ಒಂದು 7 weeks ತನಕ ಅದು ನರಕ ಸ್ವರ್ಗ ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅದು ಅವರು ಮಾಡಲಿಕ್ಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ವರ್ಕ್ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಯಾರಿಗೆ ಕೂಡ ನರಕ ಕಾನ್ಸೆಪ್ಟ್ ಇಷ್ಟ ಆಗಲಿಲ್ಲ. ನೀವು ಬೇಕಾದರೆ ಜೈಲಾದರೂ ಒಂದು ಜನ ಇರುವ ಜೈಲಾದರೂ ಮಾಡಿ ಅಂತ ಹೇಳಿ ಎಲ್ಲರ ಒಂದು ಕೂಗು ಬಿಗ್ ಬಾಸ್ಗೆ ಕೇಳಿದೆ ಅಂತ ಹೇಳ್ಬೋದು. ಸೊ ಇವತ್ತು ನರಕ ಸ್ವರ್ಗ ಅಂತ ಹೇಳಿ ಸಪ್ರೇಟ್ ಬಿಟ್ಟು ಖಾಲಿ ಸ್ವರ್ಗ ಅಂತಲೇ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮನೆಯ ಫೈಟ್ಸ್ ಇಷ್ಟು ದೊಡ್ಡದಿದೆ. ಬಟ್ ಮನೆಯ ಫೈಟ್ಸ್ ಇಷ್ಟು ದೊಡ್ಡದಿದ್ರು ಕೂಡ ಅವರು ನರಕದವರು ಅಲ್ಲಿಯೇ ನಿಂತ್ಕೊಂಡು ಮಾತಾಡ್ತಿದ್ದು, ಸ್ವರ್ಗದವರು ಕೂಡ ಆಚೆ ಸೈಡ್ ನಿಂತ್ಕೊಂಡು ಮಾತಾಡ್ತಿದ್ರು. ಇನ್ನು ನೀವು ಥಿಂಕ್ ಮಾಡಿ, ಗುಂಪು ಇರುವಾಗನೇ ಇಷ್ಟು ದೊಡ್ಡ ಫೈಟ್ಸ್ ಇತ್ತು, ಹಾಗಾದರೆ ಒಟ್ಟಿಗೆ ಟಕ್ಕರ್ ಕೊಟ್ಟರೆ ಹೇಗಿರ್ಬೋದು ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗ ಧನರಾಜ್ ಅವರು ಕೂಡ ಸ್ವಲ್ಪ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಏನು ಕಾಮಿಡಿ ಇದೆ ಅದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ತೋರಿಸ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಲಾಯರ್ ಜಗದೀಶ್ ಅವರು ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ತೋರಿಸ್ತಿದ್ದಾರೆ. ಈಗ ನಮಗೆ ಸ್ವಲ್ಪ ಸ್ವಲ್ಪ ಜನರದು ಅಂದರೆ ಗೊತ್ತಾಗ್ತುಂಟು, ಗೌತಮಿ ಅವರು ಅಂತ ಹೇಳೋದು ಬೇಡ. ಅವರು ಕೂಡ ಅಂದರೆ ಅವರು ಮಾತಾಡೋದು ಕಮ್ಮಿ, ಕೆಲಸ ಜಾಸ್ತಿ ಇರುವ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಪ್ಲಸ್ ಈಗ ನಮ್ಮ ಐಶ್ವರ್ಯ ಆಗಲಿ, ಇನ್ನೊಬ್ಬರು ಅನು ಅವರಾಗಲಿ ಫುಲ್ ಲವಲ್ಲಿ ಬಿದ್ದಿದ್ದಾರೆ, ಧರ್ಮ ಅವರ ಲವ್ವರಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಆದಮೇಲೆ ಇನ್ನೊಬ್ಬರು ರಂಜಿತ್, ಮತ್ತು ಇನ್ನೊಬ್ಬರು ಹೆಸರಿಂದ ತ್ರಿವಿಕ್ರಮ್, ಅವರಿಬ್ಬರು ಏನಿದ್ದಾರೆ ಅವ್ರು ಯಾವಲ್ ಸಹ ಒಬ್ಬೊಬ್ಬರು ಏನು ಗಾಸಿಪ್ಸ್ ಇದೆ ಅವ್ರು ಮಾತಾಡ್ತಿದ್ರು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪ್ರೀವಿಯಸ್ ಸೀಸನಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷ್ ಅವರು ಒಂದು ಕಾಮಿಡಿ ಆಗಲಿ ಎಂತಾದರೂ ಮಾತಾಡ್ತಿದ್ರು, ಹಾಗೆಯೇ ಈ ಸೀಸನಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಉಂಟು ಅಂತ ಹೇಳ್ಬೋದು. ವಿಲ್ ಸಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಚೇಂಜಸ್ ಕಾಣ್ತದೆ ಅಂತ. ಮತ್ತು ಮೋಕ್ಷಿತ ಬಾಯಿ ಅವರು ಕೂಡ ತುಂಬಾ ಕರೆಕ್ಟಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು. ಸೊ ಇಷ್ಟು ಜನ ಒಳ್ಳೆ ಇದ್ದಾರೆ. ಮತ್ತು ಶಿಶಿರ್ ಕೂಡ ಹಾಗೆ, ಶಿಶಿರ್ ಅಂತೂ ಹೇಳೋದು ಬೇಡ, ಎಲ್ಲರಿಗೆ ಕೂಡ ಶಿಶಿರ್ ಅವರದು ಕೂಡ ತುಂಬಾ ಲೈಕ್ ಆಗ್ತುಂಟು. ಅವರು ಮಾತಾಡೋದು ಶೈಲಿ ಆಗಲಿ, ಅದೇ ಕಾಮಿಡಿ ಇಲ್ಲ ಬಟ್ ಮಾತಾಡೋ ಶೈಲಿ ಎಲ್ಲರಿಗೂ ಲೈಕ್ ಆಗ್ತುಂಟು ಅಂತ ಹೇಳ್ಬೋದು. ವಿಲ್ ಸಿ ಹೇಗಿರ್ತದೆ ಅಂತ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ನೀವು ತುಂಬಾ ಎಕ್ಸೈಟೆಡ್ ಆದೀನಿ ಅಂತ ನಾನು ತಿಳ್ಕೊಳ್ತೀನಿ ಗಾಯ್ಸ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕ ಅಂಟಿಲ್ ತೆಕ್ಕೇಳ್ಬಾ ಬಾಯ್, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್.